ಇದು ರೇವಾ ಕಾಲೇಜ್ ಇವತ್ತು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ ಪ್ರತಿಯೊಂದಕ್ಕೂ ವೆರೈಟಿ ವೆರೈಟಿ ಅಂತ ಹೇಳೋ ಪ್ರಿನ್ಸಿಪಲ್ ಈ ಫಂಕ್ಷನ್ ಅಲ್ಲಿ ವೆರೈಟಿ ಆಗಿ ಏನು ಮಾತಾಡ್ತಾರೆ ಅಂತ ನೋಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ವರ್ಷ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಗೆ ವೆರೈಟಿ ಆಗಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದಾಗ ಬೆಳಗಿನ ಜಾವ ಒಂದು ಒಳ್ಳೆ ಐಡಿಯಾ ಹೊಳಿತು ಸಾಮಾನ್ಯವಾಗಿ ಕಾಲೇಜಲ್ಲಿ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಸನ್ಮಾನ ಮಾಡುತ್ತಾರೆ ಇದು ಮಾಮೂಲು ರೂಟೀನ್ ಆದರೆ ಹಾಲಿವುಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಡೈರೆಕ್ಟರ್ ವರ್ಸ್ಟ್ ಆಕ್ಟರ್ ನ ಸೆಲೆಕ್ಟ್ ಮಾಡ್ತಾರೆ ಹಾಗೇನೇ ನಾನು ಈ ವರ್ಷ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿದೆ ಈಗ ವರ್ಸ್ಟ್ ಸ್ಟೂಡೆಂಟ್ ಕೈಲಿ ಬೆಸ್ಟ್ ಸ್ಟೂಡೆಂಟ್ ಗೆ ಶೀಲ್ಡ್ ಕೊಡಿಸಬೇಕು ಅಂತ ವೆರೈಟಿ ಆಗಿ ಡಿಸೈಡ್ ಮಾಡಿದ್ದೀನಿ ನಮ್ಮ ಕಾಲೇಜಲ್ಲಿ 98% ತಗೊಂಡ್ರು ಬೆಸ್ಟ್ ಸ್ಟೂಡೆಂಟ್ ನಂದಿನಿ ಸೈಲೆಂಟ್ ಮಾಡೆಲ್ ಇತ್ತು ಅನ್ಕೊಂಡ್ಬಿಟ್ಟೆ ಸರ್ ಒಡಿರಪ್ಪ ಒಡಿರಿ ಕ್ಲಾಸ್ ಇದ್ದಾಗ ಬಂಕ್ ಹೊಡಿತೀರಾ ಹುಡುಗಿ ನೋಡಿದ್ರೆ ಕಣ್ಣು ಹೊಡಿತೀರಾ ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತೀರಾ ಕೊನೆಗೆ ಡುಮ್ಕಿ ಹೊಡಿತೀರಾ ಎಲ್ಲಾ ಸಬ್ಜೆಕ್ಟ್ ಸೇರಿ 10 ಮಾರ್ಕ್ಸ್ ತಗೊಂಡ್ರು ಕೃಷ್ಣ 12 ಮಾರ್ಕ್ಸ್ ತಗೊಂಡ್ರು ಮಣಿಕಂಠ 13 ಮಾರ್ಕ್ಸ್ ತಗೊಂಡ್ರು ಶ್ರೀಧರ ಮತ್ತು 16 ಮಾರ್ಕ್ಸ್ ತಗೊಂಡ್ರು ಜಗದೀಶ ವರ್ಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಅಂತ ಹೇಳ್ರಪ್ಪ ಮಹಾನ್ ಬಾವ್ರ ಏನ್ ಅಲ್ಲೇ ನಿಂತ್ಬಿಟ್ರಲ್ಲ ಈಗ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಬಂತು ಮೇಲ್ ಬಂದು ಎಲ್ರಿಗೂ ನಿಮ್ ಮುಸುಡಿ ತೋರಿಸ್ರಿ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗಲಿ ನಾವು ಏನು ಮಾಡಬಾರದು ಅಂತ ಕ್ಲಾಪ್ಸ್ ಹೊಡಿಬೇಕು ಯಾವ್ದು ಕ್ಲಾಪ್ಸ್ ಹೊಡಿಬೇಕು ಯಾವ್ದು ಕೊಡಿಬಾರ್ದು ಅಂತ ಗೊತ್ತಿಲ್ಲದೆ ಇರೋ ದಡ್ಡನ್ ಮಕ್ಕಳ ಜೊತೆ ಓದ್ತಿದೀವಲ್ಲ ಮೊದಲು ನಾವು ಹೊಡ್ತಾ ಬಂದ್ವಿ ಬಂದ್ರಪ್ಪ ಬನ್ರಿ ಬರ್ತೀವಿ ಸರ್ ಬರ್ದೇ ಇರಕ್ಕಾಗತ್ತ ಬಂದ್ರ ಈಗ ಈ ವರ್ಸ್ಟ್ ಸ್ಟೂಡೆಂಟ್ಸ್ ಬೆಸ್ಟ್ ಸ್ಟೂಡೆಂಟ್ಸ್ ಗೆ ಶೀಲ್ಡ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ ಇಷ್ಟು ಸಾಕು ಶೀಲ್ಡ್ ತಗೋ ಅಯ್ಯ ನೀವು 4 ಜನ ಅಪ್ರತಿಮ ಪ್ರತಿಭಾವಂತರು ಇದ್ದೀರಲ್ಲ ನಾಳೆ ನಿಮಗೆ ಜನ್ಮ ಕೊಟ್ಟ ಆ ಪ್ರತಿಭಾವಂತನ ಕಾಲೇಜಿಗೆ ಕರ್ಕೊಂಡ್ ಬರಬೇಕು ನಾನು ಅವರಿಗೆ ಅಡ್ವೈಸ್ ಮಾಡಬೇಕು ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್ ಇಟ್ಸ್ ಅ ವಾರ್ನಿಂಗ್